ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಫ್ರೆಂಡ್ ಬೈ ಮಹಮೂದ್ ರಫಿ ಬಾಗವಾನ್ ಸೊ ಸೈಕಾಲಜಿಯ ಐಡಿಯೋ ಕ್ಲಾಸಿಗೆ ತಮಗೆಲ್ಲರ ಸ್ವಾಗತ ಸೊ ಇದು ಇಪ್ಪತ್ತ್ಮೂರನೇ ಸಂಚಿಕೆ ಕಲಿಕಾ ಸಿದ್ಧಾಂತಗಳು ನೋಡ್ತಾ ಇದ್ದೇವೆ ಅದರಲ್ಲಿ ಇವತ್ತಿನ ದಿವಸ ಪಾವ್ಲೋ ಅವರ ಅಭಿಜಾತ ಸಾರಿ ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಪ್ರಚೋದನಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಾಗ ಕಲಿಕೆ ಉಂಟಾಗುತ್ತಿದೆ ಅನೇಕ ಪ್ರಚೋದನೆ ಅಥವಾ ವಿಷಯಕ್ಕೆ ಜೀವಿಯು ಪ್ರತಿಕ್ರಿಯೆಯನ್ನೇ ವ್ಯಕ್ತಪಡಿಸುವುದಿಲ್ಲ ಅಂಥ ವಿಷಯ ಅಥವಾ ಪ್ರಚೋದನೆಯಲ್ಲಿ ಜೀವಿಗೆ ಕಲಿಕೆ ಉಂಟಾಗುವುದಿಲ್ಲ ಪ್ರತಿಕ್ರಿಯೆ ತೋರಿಸುವುದರಿಯುವ ತೋರಿಸದಿರುವ ವಿಷಯದಲ್ಲೂ ನಿರ್ಬಂಧಿತ ವಾತಾವರಣ ಏರ್ಪಡಿಸಿ ಕೃತಕ ಪ್ರಚೋದನೆಗೂ ಸ್ವಾಭಾವಿಕವಾದ ಪ್ರತಿಕ್ರಿಯೆ ತೋರುವಂತೆ ಮಾಡಿ ಜೀವಿಯಲ್ಲಿ ಕಲಿಕೆ ಉಂಟು ಮಾಡುವ ಕಲಿಕೆಗೆ ಅಭಿಜಾತ ಸ್ವಪಾದಿತ ಅನುಕ್ರಿಯವಾದ ಎನ್ನುತ್ತೇವೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೇಷ್ಠ ಮನೋವಿಜ್ಞಾನಿ ಪಾವಲೊ ಅವರು ಈ ಸಿದ್ಧಾಂತವನ್ನು ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ಅಥವಾ ನಿರ್ಬಂಧಿತ ಕಲಿಕಾ ಸಿದ್ಧಾಂತ ಎನ್ನುವರು ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ಅಥವಾ ನಿರ್ಬಂಧಿತ ಕಲಿಕಾ ಸಿದ್ಧಾಂತ ಎನ್ನುವರು ಪಾವ್ಲೋ ಅವರು ತಮ್ಮ ಕಲಿಕಾ ಪ್ರಸಿದ್ಧಾಂತವನ್ನು ಒಂದು ಪ್ರಯೋಗದ ಮೂಲಕ ಸಾಬೀತುಪಡಿಸಿದರು ಮತ್ತೊಬ್ಬ ಮನೋವಿಜ್ಞಾನಿ ವ್ಯಾಟ್ಸನ್ ಕೂಡ ಈ ಸಿದ್ಧಾಂತ ಸಿದ್ಧಾಂತವನ್ನು ಮೊಲದ ಮೇಲೆ ಪ್ರಯೋಗ ಮಾಡಿ ಸಾಬೀತುಪಡಿಸಿ ಪಡಿಸಿದ್ದಾರೆ ಸೊ ಪಾವುಲವ್ ಅವರ ಕಲಿಕಾ ಸಿದ್ಧಾಂತ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತದ ಪ್ರಯೋಗ ಪಾವ್ಲೋ ಅವರು ಒಂದು ನಾಯಿಯನ್ನು ಗಾಜಿನ ಕೊಠಡಿಯಲ್ಲಿ ಇಟ್ಟರು ಈ ನಾಯಿಯು ಆಹಾರ ಅಂದರೆ ಮಾಂಸ ನೋಡಿದ ಕೂಡ ಜೊಲ್ಲು ಸುರಿಸುವುದು ಸ್ವಾಭಾವಿಕ ಪ್ರತಿಕ್ರಿಯೆಯಾಗಿತ್ತು ವಿಶೇಷ ವಾತಾವರಣದಲ್ಲಿದ್ದ ನಾಯಿಗೆ ಆಹಾರವನ್ನು ಕೊಡುವುದರ ಜೊತೆಗೆ ಗಂಟೆಯನ್ನು ಬಾರಿಸುತ್ತಾ ಬಂದನು ಮತ್ತು ನಾಯಿಯೇ ಸುರಿಸಿದ ಜೊಲ್ಲಿನ ಪ್ರಮಾಣವನ್ನು ಅಳತೆ ಮಾಡಿದ ಹೀಗೆ ಅನೇಕ ಬಾರಿ ಪ್ರಯೋಗ ಮಾಡಿದಾಗ ಕೊನೆಗೆ ಆಹಾರ ಕೊಡದೆ ಕೇವಲ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸಲು ಪ್ರಾರಂಭವಾಯಿತು ನಾಯಿಗೆ ಗಂಟೆ ಶಬ್ದ ಹಾಗೂ ಆಹಾರ ಇವೆರಡರ ನಡುವೆ ಸಂಬಂಧ ಏರ್ಪಟ್ಟಿತ್ತು ನಂತರ ನಾಯಿಯು ಗಂಟೆ ಶಬ್ದ ಕೇಳಿದಾಗ ಆಹಾರದ ನಿರೀಕ್ಷೆಯಲ್ಲಿತ್ತು ಆ ನಿರೀಕ್ಷೆ ಕೇವಲ ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಸುವಂತೆ ಮಾಡಿತು ಇದು ಅಸಹಜ ಪ್ರತಿಕ್ರಿಯೆ ಆದುದರಿಂದ ಈ ಕೃತಕ ಕಲಿಕೆಯನ್ನು ಸೋಪಾದಿತ ಅನುಕ್ರಿಯ ಕಲಿಕೆ ಎಂದು ಕರೆದರು ಸಿವು ಸೊ ಈ ಅನುಬಂಧಿತ ಕಲಿಕೆ ಈ ಕಲಿಕೆಯು ಸಂಪರ್ಕ ಕಲ್ಪನೆ ಹಾಗೂ ಬದಲಿಸುವ ತತ್ವದ ಆಧಾರದ ಮೇಲೆ ರೂಪಿತವಾಗಿದೆ ಈ ಸಿದ್ಧಾಂತದ ಮೂಲಕ ಉಂಟಾಗುವ ಕಲಿಕೆಯನ್ನು ಅಭ್ಯಾಸದ ರೂಪವೇ ಎನ್ನುವರು ಇದೊಂದು ಉದ್ದೀಪನ ಅನುಕ್ರಿಯ ರೀತಿಯ ಕಲಿಕೆಯಾಗಿದೆ ಈ ಪ್ರಯೋಗವನ್ನು ನಾಯಿ ಬೆಕ್ಕು ಇಲ್ಲಿಗಳ ಮೇಲೆ ಪಾವ್ಲೋ ಹಾಗೂ ವ್ಯಾಟ್ಸನ್ ಅವರು ಮಾಡಿ ಪ್ರತಿಪಾದಿಸಿದ್ದಾರೆ ಇದನ್ನು ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಹಾಗೂ ಶಾಸ್ತ್ರೀಯ ಅನುಬಂಧ ಎಂದು ಕರೆಯುತ್ತಾರೆ ಆಸಕ್ತಿ ಇಲ್ಲದೇ ಇರುವ ವಿಷಯಗಳನ್ನು ಹವ್ಯಾಸಗಳನ್ನು ಕೂಡ ಈ ಸಿದ್ಧಾಂತದ ಮೂಲಕ ಬೆಳೆಸಬಹುದು ಅದೇ ರೀತಿ ಇದರ ಒಂದು ಶೈಕ್ಷಣಿಕ ಅನ್ವಯಗಳು ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಅವರು ಬೋಧನೆ ಮಾಡುವ ವಿಷಯದಲ್ಲಿ ಆಸಕ್ತಿ ಹೊಂದುತ್ತಾರೆ ಈ ಸಿದ್ಧಾಂತದಿಂದ ಮಕ್ಕಳಲ್ಲಿ ಉತ್ತಮವಾದ ಹವ್ಯಾಸ ಆಸಕ್ತಿ ಅಭಿರುಚಿ ನಡವಳಿಕೆಗಳನ್ನು ಬೆಳೆಸಬಹುದು ಈ ಸಿದ್ಧಾಂತದ ಸಹಾಯದಿಂದ ಅನಾವಶ್ಯಕ ಅಥವಾ ಅನಪೇಕ್ಷಿತ ಗುಣಗಳನ್ನು ಹೋಗಲಾಡಿಸಬಹುದು ಆಸಕ್ತಿ ಇಲ್ಲದ ವಿಷಯವನ್ನು ಮಗು ಸಹಜವಾಗಿ ಆಸಕ್ತಿ ತೋರುವ ವಿಷಯದೊಂದಿಗೆ ಸೇರ್ಪಡಿಸಿ ಬೋಧಿಸುವುದರಿಂದ ಮಗುವಿನ ಅಂತಹ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಬಹುದು ಪ್ರಾಣಿ ಪಕ್ಷಿ ಹಾಗೂ ಕೆಳಮಟ್ಟದ ಪ್ರಾಣಿಗಳಿಗೆ ಕಲಿಕೆ ಉಂಟು ಮಾಡಲು ಸಹಕಾರಿಯಾಗಿದೆ ಈ ವಿಧಾನವು ಎಲ್ಲ ಹಂತದಲ್ಲೂ ಉಪಯುಕ್ತವಾಗಿದೆ ಆಸಕ್ತಿ ಮೂಡಿಸುವ ಹಾಗೂ ಪ್ರಚೋದನೆ ಉಂಟು ಮಾಡುವ ಬೋಧನೋಪಕರಣ ಬಳಸಿ ಬೋಧಿಸಿದಾಗ ಕಲಿಕೆಯಲ್ಲಿ ಮಕ್ಕಳು ತೊಡಗುತ್ತಾರೆ ಸೊ ಇದು ಪಾವಲೋ ಅವ್ರದು ಸೊ ತನ್ನ ಪ್ರಯೋಗಕ್ಕೆ ಆಲ್ಬರ್ಟ್ ಎಂಬ ಎರಡು ತಿಂಗಳ ಮಗುವನ್ನು ಬಳಸಿಕೊಂಡನು ಆ ಮಗುವಿಗೆ ಒಂದು ಬಿಳಿ ಮೊಲವನ್ನು ನೀಡಿ ಆಡಲು ಬಿಟ್ಟ ಸಂತೋಷದಿಂದ ಆಡುತ್ತಿತ್ತು ಕೆಲವು ದಿನಗಳ ನಂತರ ಮೊಲ ಮುಟ್ಟಿದ ನಂತರ ಭಯಂಕರ ಶಬ್ದ ಮಾಡಿದನು ಮಗು ಮೊಲವನ್ನು ಮುಟ್ಟಿದಾಗಲೆಲ್ಲ ಶಬ್ದ ಬರುವಂತೆ ವ್ಯವಸ್ಥೆ ಮಾಡಿದ್ದರಿಂದ ಮಗು ಮೊಲವನ್ನು ಮುಟ್ಟದಂತೆ ದೂರ ಉಳಿತು ಈ ರೀತಿ ನಿರ್ಬಂಧಿತ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತೆ ಮಾಡಿದನು ಮುಂದಿನ ದಿನಗಳಲ್ಲಿ ಯಾವುದೇ ಮೊಲ ನೋಡಿದರೂ ಭಯಪಟ್ಟು ಹತ್ತಿರ ಹೋಗುತ್ತಿರಲಿಲ್ಲ ಈ ಪ್ರಯೋಗದಿಂದ ಕಂಡುಬರುವ ಅಂಶವೆಂದರೆ ಅನಪೇಕ್ಷಿತ ವರ್ತನೆ ಹವ್ಯಾಸಗಳನ್ನು ಹೋಗಲಾಡಿಸಬಹುದು ಸೊ ಇದು ವ್ಯಾಟ್ಸನ್ ಹಾಗೂ ಪಾವ್ಲೋ ಅವರ ಕಲಿಕಾ ಸಿದ್ಧಾಂತವಾಗಿದೆ ಸೊ ಈ ನಿಮ್ಮ ಈ ನಮ್ಮ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಆಡಿಯೋ ಕ್ಲಾಸ್ ಥ್ಯಾಂಕ್ಸ್ ಅಲಾಟ್